ಉದಯ ಉಡುಗೊರೆಗಳ ಉತ್ಸವ ಪ್ರತಿದಿನ 5 ಲಕ್ಷ ಬೆಲೆ ಬಾಳೋ ಚಿನ್ನದ ನಾಣ್ಯ 100 ವಿಜೇತರಿಗೆ ಉದಯ ಧಾರಾವಾಹಿಗಳನ್ನ ನೋಡಿ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಉಡುಗೊರೆಗಳ ಸುರಿಮಳೆ ನಿಮ್ಮದಾಗಿಸಿಕೊಳ್ಳಿ ಉದಯ ಉಡುಗೊರೆಗಳ ಉತ್ಸವ ನಿಮಗಾಗಿ ಹನ್ನೆರಡು ಗಂಟೆಗೆ ಪೂರ್ಣ ಬರ್ತಾನೆ ಅಂತ ಅನೂಪ್ ಹೇಳಿದ್ದ ಅಷ್ಟರಲ್ಲಿ ಬರ್ತೀನಿ ಎತ್ತನ ಅಂತ ನೋಡಿದ್ರೆ ಈ ಲೂಸ್ಗಳು ಎಲ್ಲೋದ್ರು ಅಂತ ಗೊತ್ತಿಲ್ವೇ ಇನ್ನು ಎಲ್ಲಿ ಹಾಳಾಗೋಗಿದ್ದು 12 ಗಂಟೆ ಆಯ್ತು ಏನ್ ಮಾಡ್ದೆ ನಾನು ಇಲ್ಲಿ ಕೆಲಸ ಅಲ್ಲ ಸರ್ 12 ಗಂಟೆ ಆಗ್ತಾ ಇದೆ ಮೊದಲು ನೀವು ಹೋಗಿ ನಾನು ಇಲ್ಲಿ ಹೋಗ್ಬೇಕು ಊಟ ಮಾಡಕ್ ಹೋಗಿ ಊಟ ಮಾಡಕ್ಕ ನಾನು ಯಾಕೆ ಊಟಕ್ಕೆ ಹೋಗ್ಬೇಕು ಅಯ್ಯಯ್ಯಯ್ಯೋ ಎಂಥ ಊಟ ಗೊತ್ತಾ ಹಸಿರಾಗಿರೋ ಎಳೆ ಎಲೆನ ಹಾಕಿ ಹಪ್ಪಳ ಉಪ್ಪಿನಕಾಯಿ ಪಲ್ಯ ಪಾಯಸ ಒಂದು 10 ತರ ಭೋಜನ ಹಾಕಿ ಎಲೆ ತುಂಬಾ ತುಂಬಿಸ್ಬಿಟ್ರು ಅಷ್ಟೇ ಅಲ್ಲ ರಸನ ಒಳ್ಳೆ ಸೂಪ್ ತರ ಗಟಗಟ ಅಂತ ಕುಡಿದ್ಬಿಟ್ಟಾಯ್ತು ಅಷ್ಟೇ ಅಲ್ಲ ಎರಡು ಪಂಕ್ತಿಲೂ ಕೂತ್ಕೊಂಡು ಊಟ ಮಾಡಿದಾನೆ ನನ್ನ ಮಗ ಅವನು ಎಷ್ಟು ಚೆನ್ನಾಗಿತ್ತು ಅಂದ್ರೆ ನಿಮಿಷಕ್ಕೆ ಒಂದ್ಸರ್ತಿ ಬಂದು ಅದ್ ಬೇಕಾ ಇದ್ ಬೇಕಾ ತಗೊಳ್ಳಿ ತಗೊಳ್ಳಿ ತಳ್ತಾ ಇದ್ರು ರೈಸ್ತಾ ನಿಲ್ಸು ಏನು ನಾನೇನು ಮರ್ತೆ ಹೋಯ್ತು ನಾವು ಊಟ ಆದ್ಮೇಲೆ ಹಣ್ಣು ತಿಂದ್ರೆ ಜೀರ್ಣ ಆಗದಲ್ವೇನಾ ನಾವು ಹೌದು ಆಪಲ್ ಅಲ್ಲಿ ಅಯ್ಯೋ ನಾನ್ ಕೊಟ್ಟನಲ್ಲ ಆಪಲ್ ಆಪಲ್ ಎಲ್ಲೋ ನಂಗೆ ಗೊತ್ತಿಲ್ಲ ಎಲ್ಲ ಹೋಗ್ಬಿಡ್ತಾ ಅಯ್ಯೋ ಏನ್ ಹೇಳ್ತಾ ಇದ್ರ ನೀವು ಆಪಲ್ ಎಲ್ಲಿಂದ ಬಂದು ಅಂತ ಗೊತ್ತಾ ಅದನ್ನ ಕಂಡಿಡಿದು ನಾನು ಹೆಂಗ್ ತಂದಿದ್ದೀನಿ ಅಂತ ಗೊತ್ತಾ ಆಪಲ್ನ ವಿಶೇಷ ಏನು ಅಂತ ಗೊತ್ತಾ ನಿಮಗೆ ನೋಡು ಆಪಲ್ ಅಲ್ಲಿ ನನ್ನ ಹೆಸರು ಬರ್ದಿದೆ ನನಗೆ ಆಪಲ್ ಬೇಕು ಅಷ್ಟೇ ಕೊಡಕ್ ಆಗುತ್ತಾ ಇಲ್ಲ ಇಲ್ಲ ನೋಡು ನನ್ನ ಹತ್ರ ಅಡ್ವಾನ್ಸ್ ತಗೊಂಡಿದ್ಯಾ ಹೇಳಿ ಕೆಲಸ ಮಾಡ್ತೀಯಾ ಇಲ್ಲ ಮಾಡಲ್ವಾ ಏ ಅಡ್ವಾನ್ಸ್ ತಗೊಂಡೋಗಯ್ಯ ಆ ಹುಡುಗಿನ ನನ್ನ ಕೈಲಿ ಎತ್ತಕ್ ಆಗೋದಿಲ್ಲ ಏನ್ ಮಾಡ್ತೀಯ ನೀನು ನೋಡು ನಾನು ಹೇಳದನ್ನ ಸರಿಯಾಗಿ ಕೇಳಿಸ್ಕೋ ಹುಡುಗಿ ನಿತ್ಯ ಇಲ್ವಾ ಹುಡುಗಿ ನೆತ್ತಕ್ ಆಗೋದಿಲ್ಲ ನಿನ್ ಅಡ್ವಾನ್ಸ್ ತಗೋ ನನ್ನ ಆಪಲ್ಲ ವಾಪಸ್ ಕೊಡ್ತೀನಿ ಇದೇ ನಿನ್ ಕೊನೆ ಮಾತಾ ನೀನೇನೋ ಮಾಡಲ್ಲ ಅನ್ನೋದು ನಾನೇ ಮಾಡ್ತೀನಿ ಹೋಗೋ ಹೋಗೋ ಸಾರು ಹುಡುಗಿನ ಎತ್ತ ಬಿಡ್ತಾರಂತೆ ಆಪಲ್ ಹುಷಾರು ಸೋಂಬರಿಗಳನ್ನ ತಂದು ಇನ್ ಮೇಲೆ ಬೇರೆಯವ್ರನ್ನ ನಂಬೋದು ವೇಸ್ಟು ಈ ಕೆಲಸ ನಾನೇ ಮಾಡಿ ಮುಗಿಸ್ಬೇಕು ಗಾಯತ್ರಿ ಏ ಗಾಯತ್ರಿ ಕರೀತಾ ಇದೀನಿ ತಾನೆ ನೀನ್ ಯಾರೇ ನನ್ ಗಂಡನ್ ಹೇಳಿ ನನ್ನ ಸಿಕ್ಕಾಕ್ಸೋಕೆ ನನಗ್ ಸಿಗ್ಬೇಕಾಗಿರೋ ಒಡವೆಗಳನ್ನ ನಾನು ಹಾಕೊಂಡೆ ಅದಕ್ ನಿನಗ್ಯೋಕೆ ಇಷ್ಟೊಂದು ಉರಿತಾ ಇದೆ ಇನ್ನು ತರುಮಮ್ಮ ನಿನ್ ಜೊತೆ ಸೇರ್ಲಿಲ್ಲ ಇನ್ನ ನಮ್ಮನೆ ಒಡವೆಗಳು ನೆನಪು ಬಂದ್ ಸೇರುತ್ತಾ ಚೆನ್ನಾಗಿದೆ ಕತೆ ಮಾಮ ಕೊಟ್ಟಿದ್ಯ ಟಿಕೆ ಕಣ್ ಹಾಗೆ ತಿರುಗ್ಬಿಡ್ತಾ ನಿನಗಷ್ಟೇ ಸಿಗೋದು ಅದನ್ನ ಬಿಟ್ಟು ಬೇರೆ ಏನು ಸಿಗೋದಿಲ್ಲ ನಿನ್ಗೆ ಇಲ್ಲಿ ನೀನ್ ಅನ್ಕೊಂಡಿದ್ದು ಏನೂ ಆಗುದಿಲ್ಲ ನಾನು ಅನ್ಕೊಂಡಿದ್ದೆ ನಡೆಯೋದು ಇದು ಇವಾಗ ನಿನಗೆ ಗೊತ್ತಾಯ್ತು ಅಂತ ಅನ್ಕೋತೀನಿ ಆಹಾ ಮಾಮ ಕೊಟ್ಟಿದ್ವು ಅದೇ ನನ್ ಕಿವಿಯಲ್ಲಿ ರಾಗ ಗುಯ್ಯಿ ಅಂತಿದೆ ಅನ್ಸುತ್ತೆ ಕಣೆ ಅನ್ಸುತ್ತೆ ನನ್ ಗಂಡ ನನ್ನ ನೋಡಿದ್ ಸಂತೋಷನೇ ಆದ್ರೆ ಇವತ್ತು ನೈಟು ನಿನಗಿದೆ ಕಣೆ ನೀನು ಜೀವನದಲ್ಲೇ ಮರೆಯಕ್ ಆಗ್ದಿರೋ ಒಂದು ವಿಷಯ ನಡೆಯುತ್ತೆ ಕಣೆ ಏನೇ ಏನದು ಏನ್ ಹೇಳ್ತಾ ಇದೀಯಾ ನಿನ್ ಕೆಲ ಏನ್ ಮಾಡಕ್ಕಾಗುತ್ತೆ ಅದೇ ಮಾಡ್ಕೋತೀಯ ಮಾಡ್ಕೊಳ್ಳೆ ನಾನ್ ನೋಡ್ತೀನಿ ಇವತ್ತು ರಾತ್ರಿ ಗುರ್ಕೆ ಹೊಡ್ಕೊಂಡು ಚೆನ್ನಾಗಿ ನಿದ್ದೆ ಮಾಡ್ತೀಯಲ್ವಾ ನಿನಗೆ ಗೊತ್ತಿಲ್ದೆ ನಿನಗ್ ನಾನು ಬೋರ್ಡ್ ಹೊಡೆದಿಲ್ಲ ನನ್ ಹೆಸರು ರಾಗಿಣಿ ಅಲ್ಲ ಕಣೆ ನಾಳೆ ಮದ್ವೆಯಲ್ಲಿ ಆಸೆ ಆಸೆಯಿಂದ ನಿನ್ ತಲೆಯಲ್ಲಿ ಹೂವ ಇಡಕ್ಕಾಗಲ್ಲ ಬೋರ್ಡ್ ಹೊಡೆದ್ರೆ ತಲೆ ತುಂಬಾ ಉರಿಯುತ್ತಲ್ವಾ ಅದಕ್ಕೆ ಕೂಲ್ ಆಗಿ ತಲೆಗೆ ಗಂಧ ಹಚ್ಚಬೇಕು ನೀನು ತಲೆ ಮುಚ್ಕೊಳಕ್ ಬಟ್ಟೆ ಹಾಕೊಂಡು ನೀನು ಇಲ್ಲೆಲ್ಲಾದ್ರೂ ಮೂಲೆಯಲ್ಲಿ ಕೂತ್ಕೊಂಡು ಅಳ್ಬೇಕು ಅದನ್ನ ನಾನು ನೋಡೇ ನೋಡ್ತೀನಲ್ಲ ನಾಳೆ ಬೆಳಕ ಹರಿದಿದ ತಕ್ಷಣ ನಾನ್ ಹೇಳಿದ್ದು ನಿಜಾನ ಸುಳ್ಳ ಅಂತ ಕನ್ನಡಿನ ನೋಡಿ ನೀನೇ ತಿಳ್ಕೋ ಇವ್ಳು ಹೇಳ್ತಾರದ್ ನೋಡಿದ್ರೆ ನಿಜವಾಗ್ಲೂ ಬೋರ್ಡ್ ಮಾಡ್ತಾಳೇನೋ ಜಾಗ್ರತೆ ಆಗಿರ್ಬೇಕು ಏ ಇದು ರಾಗಿಣಿ ಕೊಡ್ತಿರೋ ಬೆದ್ರಿಕೆ ಅಲ್ಲ
ಸವಾಲ್ ಬಲ. ಒಳ್ಳೇದಾಗ್ಲಮ್ಮ, ಒಳ್ಳೇದಾಗ್ಲಿ. ಬಾಬಾ, ಬಂದ ಸಂಬಂಧಿಕರೆಲ್ಲರೂ ಹರ್ಷಣ ಹಚ್ಚಿ ಆಯ್ತು. ನೀವಿಬ್ರು ಬಂದ್ರೆ ನಾವೆಲ್ಲರೂ ಸೇರಿ ಊಟ ಮಾಡೋಣ. ಮುಖ್ಯವಾದವ್ರು ಇನ್ನೂ ಇಬ್ರು ಹರ್ಷಣ ಹಚ್ಚಬೇಕು. ಅವ್ರು ಹಚ್ಚದ ಮೇಲೆ ಅದಕ್ಕೊಂದು ಅರ್ಥ ಬರುತ್ತೆ. ಶಿವರಾಜು, ಯಾರಪ್ಪ ಇಬ್ರು? ಬಾಬಾ, ಒಬ್ರು ನಮಗಾಗಿ ತಮ್ಮ ಸಂತೋಷನೆಲ್ಲ ಬಿಟ್ಟು ನಮಗೋಸ್ಕರ ನಮ್ಮ ಮನೆಗೆ ಬಂದಿರೋ ಭಾರತಿ. ಇನ್ನೊಬ್ರು ನಮಗೋಸ್ಕರ ಜೀವನ ಇಟ್ಕೊಂಡಿರೋ ನಮ್ಮ ಪ್ರೀತಿಯ ಅನೂಪ್. ಹೌದು ರೀ, ನಾವು ಅವ್ರನ್ನ ಮರ್ತ್ಬಿಟ್ವಿ ನೋಡಿ. ಅವ್ರನ್ನ ಕರೀರಿ. ಅಣ್ಣ, ತಲೆಗಿಲೆ ಏನಾದ್ರೂ ಕೆಟ್ಟಿದ್ಯಾ ನಿಮ್ಗೆ? ಅವನೇ ಒಬ್ಬ ಮದ್ವೆ ಆಗ್ತಿರೋ ಸನ್ಯಾಸಿ, ಅವನ್ ಮಾತಿಗೆ ಮರ್ಯಾದೆ ಕೊಡ್ತಿದ್ದೀರಾ? ಅದ್ಕೆ ಸಂಸಾರಿಗಿಂತ ಸನ್ಯಾಸಿಗೆ ಬುದ್ಧಿನೂ ಇದೆ, ಜ್ಞಾನನೂ ಇದೆ. ಹೌದೌದು, ಅದಕ್ಕೆ ನಮ್ಮನೇಲಿ ಕೆಲಸ ಮಾಡೋನ್ನ ಸಮವಾಗಿ ನಿಲ್ಸಿ ಅರ್ಶನ ಹಚ್ಚಿದ್ರೆ ನಮ್ಮ ಅಣ್ಣ ಅತ್ತಿಗೆ ನಮ್ಮ ಕುಟುಂಬಕ್ಕೆ ಅದೇ ಅವಮಾನ. ಈ ಭಾರತಿ ಗಂಡನ್ ಕಳ್ಕೊಂಬಂದ್ ನಿಂತಿದ್ದಾಳೆ, ಇವಳು ಹಚ್ಚಿದ್ರೆ ಅರ್ಶನ ಎಲ್ಲಾನು ನಾಶ. ಕೋಮಲ, ಇಂಥ ಸಮಾರಂಭಗಳಲ್ಲಿ ಹೇಗೆ ಮಾತಾಡಬೇಕು ಅಂತ ಗೊತ್ತಿಲ್ವಾ ನಿನಗೆ? ಅವನ ಮನಸ್ಸಿಗೆ ನೋವಾಗೋ ಹಾಗೆ ನಡ್ಕೊಳ್ಳೋದು ನಮ್ಮ ಕುಟುಂಬಕ್ಕೆ ಅವಮಾನ, ಅದನ್ನ ಮೊದಲು ತಿಳ್ಕೊ. ಏನ್ರಿ, ಹೋಗ್ಲಿ ಬಿಡಿ. ನಿಮ್ ತಂಗಿಗೆ ಏನ್ ಹೇಳಿದ್ರು ಅದು ತಪ್ಪಾಗಿ ಅನ್ಸುತ್ತೆ. ಇದು ನಮ್ಮ ಮದ್ವೆ ರೀ, ಯಾರ್ ಬೇಕು ಯಾರ್ ಬೇಡ ಅನ್ನೋದನ್ನ ನಾವೇ ತೀರ್ಮಾನ ಮಾಡ್ಬೇಕು. ಭಾರತಿ, ನೀನ್ ಬಾಮ್ಮ, ನೀನ್ ಬಂದು ಹರ್ಷಣ ಹಚ್ಚು. ಹೋಗಮ್ಮ. ಹೋಗಮ್ಮ. ಇಲ್ಲ ಅತ್ತೆ, ಕೋಮಲ ಚಿಕ್ಕಮ್ಮ ಹೇಳಿದ್ದೆ ಸರಿ. ನನ್ ಪೂರ್ಣ ಇಲ್ದೆ ನಾನ್ ಅರ್ಶನ ಹಚ್ಚೋದು ನನಗ್ಯಾಕೋ ಸರಿ ಅನ್ನಿಸ್ತಿಲ್ಲ. ನಾನು ಇಲ್ಲೇ ಇದ್ದೀನಿ ಭಾರತಿ. ಅಮ್ಮ ಹೇಳ್ದಾಗೆ ಸಂತೋಷದಿಂದ ಅರ್ಶನ ಹಚ್ಚು. ಅಯ್ಯೋ, ಏನಮ್ಮ ನೀನು, ಇವತ್ತು 12 ಗಂಟೆಗೆ ಪೂರ್ಣ ಬರ್ತಾನೆ ಅಂತ ಅನೂಪ್ ಹೇಳಿದನಲ್ಲ. ನೀನ್ ಬಾಮ್ಮ. ಇಲ್ಲ ಅತ್ತೆ, ಅವ್ರು ನಮ್ ಸಂತೋಷಕ್ಕೆ ಸುಳ್ಳು ಹೇಳ್ತಿದ್ದಾರೆ. ಅನೂಪ್, ಭಾರತಿ ನೀನ್ ಹೇಳ್ತಿರೋದನ್ನ ಸುಳ್ಳು ಅಂತಿದ್ದಾಳೆ. ಪೂರ್ಣ ಇಲ್ಲಿಗೆ ಬರೋದು ನಿಜಾನೇ ಆದ್ರೆ ಅದನ್ನ ಪ್ರಮಾಣ ಮಾಡಿ ಹೇಳು, ಆಗ ನಾವು ಕೂಡ ನಂಬ್ತೀವಿ. ಅನೂಪ್, ಯಾಕೆ ಸುಮ್ಮನೆ ಇದೆಯಾ? ಹಾಗಾದ್ರೆ ನಮ್ಮ ಸಮಾಧಾನಕ್ಕೋಸ್ಕರ ಹೇಳ್ದ? ಇಲ್ಲಮ್ಮ. ಹಾಗಾದ್ರೆ ಸತ್ಯ ಮಾಡು. ಅಮ್ಮ, ನನ್ನ ಮೇಲೆ ಆಣೆ ಅಮ್ಮ, ಪೂರ್ಣ ಸರ್ ಖಂಡಿತ ಬರ್ತಾರೆ. ಭಾರತಿ, ಇವಾಗ ಓಕೆನಾ? ಅನೂಪ್ ನಿನ್ ಕಣ್ಮುಂದೆನೆ ಪ್ರಮಾಣ ಮಾಡಾಯ್ತು. ಹೋಗು, ಹೋಗ್ ಧೈರ್ಯವಾಗಿ ಅರ್ಶನ ಹಚ್ಚು, ಹೋಗು. ಕರೆಂಟ್ ಮೇನ್ ಆಫ್ ಮಾಡ್ಬಿಟ್ಬಾ, ಹೋಗು. ಅಮ್ಮ, ನಾನ್ ಹೋಗಲ್ಲ, ಭಯ ಆಗ್ತಾ ಇದೆ. ಏನಾಯ್ತು? ಕರೆಂಟ್ ಶಾಕ್ ಹೊಡೆಯುತ್ತೆ. ಸರಿ, ನಾನೇ ಹೋಗ್ತೀನಿ.
ಭಾರತಿ ಬಾರಮ್ಮ, ಯಾಕೆ ಯೋಚನೆ ಮಾಡ್ತಿದ್ಯಾ? ಹೋಗು ಅರ್ಶನ ಹಚ್ಚೋ. ಬಾ ಭಾರತಿ, ಹೋಗು ಹೋಗಮ್ಮ, ಹೋಗು ಹೋಗಮ್ಮ, ಹೋಗು ಬಾಮ್ಮ. ಏ ಅನೂಪ್, ನಿನಗೆ ಸಪರೇಟ್ ಆಗಿ ಹೇಳಪ್ಪ. ನೀನು ಬಾ, ನೀನು ಜೊತೆಲೆ ಸೇರ್ಕೊಂಡು ಅರ್ಶನ ಹಚ್ಚ ಬಾ. ಯಾಕಂದ್ರೆ ನೀವಿಬ್ರೆ ಬಾಕಿ, ನೀವಿಬ್ರು ಸೇರಿ ಅರ್ಶನ ಹಚ್ಚಿಬಿಟ್ರೆ ಎಲ್ಲ ಬೇಗ ಬಾ. ನೀನು ಈ ಕುಟುಂಬದಲ್ಲಿ ಒಬ್ಬನು, ಬೇಗ ಬಾಪ ಇಲ್ಲಿ. ಇದೇನು ಕೈಯಿಂದ ಬಿದ್ದು ಬಿದ್ದು ಹೋಗ್ತಿದ್ಯಲ್ಲ ಅಯ್ಯ. ಇಲ್ಲಿ ಇಬಿ ಬೋರ್ಡ್ ಅಲ್ಲಿ ಇದೆ, ಮುಂದೆ ಹೋದ್ರೆ ಸಿಗುತ್ತೆ. ಅಲ್ಲಿದ್ಯಾ? ಥ್ಯಾಂಕ್ಸ್. ಆಯ್ತಮ್ಮ. ಮಾನು, ಏನು ಯೋಚನೆ ಮಾಡ್ತಿದ್ಯಾ? ಬಾಪ್ಪ, ಪೂರ್ಣ 12 ಗಂಟೆಗೆ ಬರೋ ಅಷ್ಟರಲ್ಲಿ ಎಲ್ಲರೂ ಊಟ ಮುಗಿಸಿ ಅವನಿಗೋಸ್ಕರ ಕಾಯ್ತಿರೋಣ, ಬೇಗ ಬಾ. ಏನಮ್ಮ, ಏನ್ ಯೋಚಿಸ್ತಾ ಇದೀಯಾ? ಬಾ 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 ಬಾ. ಬಾಮ್ಮ ಬಾಮ್ಮ. ಇವ್ರಿಗೂ ನನಗೂ ಏನ್ ಸಂಬಂಧ? ನಾನ್ ಅರ್ಶನ ಹಚ್ಚಬೇಕಾದ್ರೆ ನನ್ ಜೊತೆ ಇವ್ರನ್ ಯಾಕೆ ಕಳಿಸ್ತಿದ್ದಾರೆ? ನನಗ್ ತುಂಬಾ ಸಂಕಟ ಆಗ್ತಿದೆ. ನನ್ ಪೂರ್ಣ ಜೊತೆಗಿದ್ದಿದ್ರೆ ಇದೆಲ್ಲ ನಡೀತಿತ್ತ? ಇವಾಗ ಏನ್ ಮಾಡೋದು? ನಾನ್ ನಿನ್ ಪೂರ್ಣ ಭಾರತಿ. ದೇವರು ನಮ್ಮಿಬ್ಬರನ್ನು ಒಂದ್ ಮಾಡ್ಲಿಲ್ಲ ಅಂದ್ರೂ ಕೂಡ ನಾನ್ ನಿನ್ ಜೊತೆನೇ ಇದ್ದೀನಿ ಭಾರತಿ. ಅದ್ರ ಬಗ್ಗೆ ತಿಳಿಸಿ ತಿಳಿಸ್ತೀನಿ. ನನ್ನನ್ನು ಕ್ಷಮಿಸ್ಬಿಡು ಭಾರತಿ, ಈಗ ಅವಕಾಶ ಇಲ್ಲ. ಸಾರಿ ಭಾರತಿ. ಏನಮ್ಮ ಯೋಚನೆ ಮಾಡ್ತಿದ್ಯಾ? ಬೇಗ ಹಚ್ಚೋ, ಭಾವ ಹೇಳಿದ್ರು ತಾನೇ. ಬಾ ಬಾನು ಬಾ. ಹಾ ಅರಿಶಿನ ಹಚ್ಚಿ. ಅಯ್ಯೋ ಬಾನು. ಎಲ್ಲೋ ಹೇಳಿದ್ರಲ್ಲ. ಏನಿದು? ಇದೇನಂತ ನಿಂಗೆ ಗೊತ್ತಾಗ್ತಿಲ್ವಾ? ಕೈ. ಓ, ಕೈಯಾ? ಅದು ಗೊತ್ತಿದೆ. ಆದ್ರೆ ಈ ಕೈ ಏನೇನೆಲ್ಲ ಕೆಲಸ ಮಾಡಕ್ ಬಂದಿದೆ ಅಂತ ನಾನ್ ಜ್ಯೋತಿಷ ಹೇಳ. ನಿಮ್ ಪಾಡ ನೀವು ಸ್ವಿಚ್ ಆಫ್ ಮಾಡಿ ಹೊರಟು ಹೋಗ್ತೀರಾ? ಭಾರತಿ ಅರ್ಶನ ಹಚ್ಬೇಕಾದ್ರೆ ಕರೆಂಟ್ ಹೋಗ್ಬಿಡುತ್ತೆ. ಅವಳು ಗಂಡ ಇಲ್ದಿರೋಳು, ಅವಳ ಶಕುನ ಸರಿ ಇಲ್ಲ ಅಂತ ಹೇಳಿ ಅರ್ಶನ ಹಚ್ಚಕ್ ಬಿಡದೆ ನಿಲ್ಸ್ಬಿಡ್ತೀರಾ? ಅದೇ ತಾನೇ ನಿಮ್ ಪ್ಲಾನು? ಹೇಗಿದೆ ನನ್ ಜ್ಯೋತಿಷ? ಏನು, ಯಾವಾಗ ನೋಡಿದ್ರು ನನ್ ಮೇಲೆ ಆರೋಪ ಹೊರಿಸ್ತಾ ಇರ್ತೀಯಲ್ಲ. ನಾನೇನು ಅದಕ್ಕೋಸ್ಕರ ಬಂದಿಲ್ಲ. ಈ ಮಂಟಪದಲ್ಲಿ ವೈರ್ ಸುಟ್ಟೋಗಿರೋ ಸ್ಮೆಲ್ ತರ ಬಂತು, ಅದಕ್ಕೆ ಮೇನ್ ಆಫ್ ಮಾಡಕ್ ಬಂದೆ ನಾನು. ಓ ಹೌದಾ? ನಿನಗ ಸ್ಮೆಲ್ ಬಂದಿಲ್ಲ? ಡೈನಿಂಗ್ ಹಾಲ್ ಇಂದ ಒಳ್ಳೆ ಸಾಂಬಾರ್ ಸ್ಮೆಲ್ ಮಾತ್ರ ಬರ್ತಾ ಇದೆ. ಇವಳು ಯಾವಳು ತಿಂಡಿ ಪೋತಿನೇ ಇರ್ಬೇಕು. ಮ್ಯಾಮ್, ಏನೋ ಬೈತಿದ್ದೀರಾ ಅಂತ ಗೊತ್ತಾಯ್ತು. ಏನೇ ಇದ್ರು ಸ್ವಲ್ಪ ನನ್ನ ನೋಡ್ಕೊಂಡ್ ಬೈತೀರಾ? ಯಾಕ್ ಟೆನ್ಷನ್ ಆಗ್ತೀರಾ? ಇಲ್ ನೋಡಿ, ನೀವು ತುಂಬಾ ದೊಡ್ಡವರು, ನಿಮ್ಗೆ ತುಂಬಾ ಶಾಸ್ತ್ರ ಸಂಪ್ರದಾಯ ಎಲ್ಲ ಇದೆ. ಈ ಎಲೆಕ್ಟ್ರಿಷಿಯನ್ ಕೆಲ್ಸ ಎಲ್ಲ ನಾನ್ ನೋಡ್ಕೋತೀನಿ. ನಿಮ್ ಪಾಡ ನೀವು ಹೋಗ್ ಬನ್ನಿ. ಹೋಗಿ. ರಾಂಗ್ ರೂಟ್ ಅಲ್ವಾ? ನ
ನೀವು ಬಂದಿದ್ರಿ ಈ ರೂಟು ಅದೇ ಕರೆಕ್ಟ್ ರೂಟು. ನೀನಿಲ್ದೆ ನಾನು ಒಬ್ಳೇ ನಿಮ್ಮ ಅಪ್ಪ ಅಮ್ಮಗೆ ಅರ್ಶನ ಹಚ್ತಿದ್ದೀನಿ. ನಂಗೆ ತುಂಬಾನೇ ಬೇಜಾರಾಗ್ತಿದೆ ಪೂರ್ಣ. ನಾನು ಅನ್ಕೊಂಡಾಗೆ ಭಾರತಿ ಜೊತೆ ಸೇರಿ ನಿಮ್ಗೆ ಅರ್ಶನ ಹಚ್ಚುತ್ತಿದ್ದೀನಿ. ನಾನು ಪಲ್ಲಮ್ಮ, ನಿಮ್ಮಗ ಪೂರ್ಣನಮ್ಮ. ಪನ್ನೀರ್ ಹಾಕಪ್ಪ, ಪನ್ನೀರ್ ಹಾಕು. ಅಮ್ಮ ಭಾರತಿ ಆಶೀರ್ವಾದ ತಗೊಳಮ್ಮ, ಆಶೀರ್ವಾದ ತಗೋ. ಭಾರತಿ ಆಶೀರ್ವಾದ ನೀನು ತಗೋ, ಆಶೀರ್ವಾದ ಮಾಡಿ, ಆಶೀರ್ವಾದ. ಈ ಶಾಸ್ತ್ರ ಏನೋ ಚೆನ್ನಾಗಾಯ್ತು, ನೆಕ್ಸ್ಟ್ ಏನೋ ಊಟ ಮಾಡೋದು. ಏನಮ್ಮ ಆಯ್ತು? ಏನಮ್ಮ ಕರೆಂಟ್ ಕಟ್ ಮಾಡ್ತೀನಿ ಅಂತ ಹೋದ್ರಿ? ಬಾಯ್ ಮುಚ್ಚಿ ಶಾಕ್ ಹೊಡಿಯುತ್ತೆ ಅಂತ ಭಯಪಟ್ಟು ಬಂದ್ರ? ಸುಮ್ನೆ ಇರಿ. ಅಣ್ಣ ಏನಣ್ಣ ಕರೆಂಟ್ ಹೊಡೆದಿರೋ ಕಾಗೆ ತರ ಇಬ್ರು ನೋಡ್ತಾ ಇದ್ದಾರೆ. ಹೌದೌದು. ಏಯ್ ಹೋಗಿ ಆ ಕಡೆ ಬಂದ್ಬಿಟ್ಟು ಕ್ಯಾಮ್ರಾ ತಗೊಂಡು. ಎಕ್ಸ್ಕ್ಯೂಸ್ ಮಿ, ಮೂತಿ ನೋಡು. ಏ ನಾನು ಹೇಳ್ದಂಗ್ ಲೆಟ್ರ್ ಬರೆಯ, ಫೈನಲ್ ಮಾಡ್ಬಿಟ್ಟು ಒಂದ್ ಇತ್ಯರ್ಥ ಮಾಡೋಣ. ಸರಿ ಬಾಸ್. ಇಲ್ಲಿ ನೆರೆದಿರುವ ಎಲ್ಲರಿಗೂ ನಾನು ತಿಳಿಸ ಬಯಸುವುದೇನೆಂದರೆ, ಈ ಪತ್ರವನ್ನು ಓದುವ ಪುಣ್ಯವಂತರು ಯಾರೇ ಇದ್ದರೂ ಅವರೇನ್ ತಿಳ್ಕೋಬೇಕು ಅಂದ್ರೆ, ಭಾರತಿಯವರ ಚಿಕ್ಕಪ್ಪ, ಏ ಒಂದ್ ನಿಮಿಷ ಇರು, ಭಾರತಿ ಎಂಬ ಮಹಾಲಕ್ಷ್ಮಿಯವರ ಚಿಕ್ಕಪ್ಪ ಶಂಕರ ಪಾಟೀಲ್, ಹಣಕ್ಕೂ ಆಸ್ತಿಗೂ ಆಸೆ ಪಟ್ಟು ಅವರ ಅಣ್ಣನ ಮಗಳನ್ನ ಎತ್ತೋದಕ್ಕೆ ಐಡಿಯಾ ಮಾಡಿದ್ದಾರೆ. ಹುಷಾರಾಗಿದ್ದು ಆ ರಾಕ್ಷಸನಿಂದ ಆ ಹುಡುಗಿ ಭಾರತಿಯನ್ನು, ಒಂದ್ ನಿಮಿಷ, ಭಾರತಿ ಎಂಬ ಮಹಾಲಕ್ಷ್ಮಿಯನ್ನು ಕಾಪಾಡಬೇಕೆಂದು ನಿಮ್ಮ ಕಾಲುಗಳನ್ನು ಹಿಡಿದು ವಿನಯಪೂರ್ವಕವಾಗಿ, ಕಾಲುಗಳಿಂದ ಮೇಲೆ ಎದೆ ಇಡ್ಕೋಬೇಕು. ಒಂದೇ ಸರ್ತಿ ಮುಗಿಸ್ಬಿಡಣ ಅಲ್ವಾ, ನಿನ್ ಬಾಯಲ್ಲಿ ಒಳ್ಳೆ ಮಾತೆ ಬರಲ್ವೇನಾ? ಬರ್ಕಳ, ಕೈ ಮುಗಿದು ವಿನಯಪೂರ್ವಕವಾಗಿ ಬೇಡಿಕೊಳ್ಳುವ ಇಂತಿ ನಿಮ್ಮವ ರಾಜೇಂದ್ರ. ಇರಿ ಒಂದ್ ನಿಮಿಷ ಇರು. ಇಂತಿ ಭಾರತಿ ಎಂಬ ಮಹಾಲಕ್ಷ್ಮಿಯ ವಿಶ್ವಾಸಿ ರಾಜೇಂದ್ರ. ಬಾಸ್, ಇದೆಲ್ಲ ನಮಗ್ ಬೇಕ ಬಾಸ್? ಅವ್ರು ಗೊತ್ತಾದ್ರೆ ನಮ್ಮನ್ ಬೆಂಡೆ ಬಿಡ್ತಾರ ಬಾಸ್. ಅಯ್ಯ ಗೂಬ್, ನನ್ ಮಗನೇ ಬೆಂಡೆದಕ್ ನನೇನ್ ಗಬಣಾನ ಬೆಟ್ಟ ಕಣ, ಅಲ್ಲಾಡ್ಸಕ್ಕೂ ಆಗೋದಿಲ್ಲ ಅಲ್ವಾ? ನಾವ್ ಆ ಹುಡುಗಿನ ಎತ್ತಕ್ ಬಂದಿದೀವಿ ಅಂತ ಗೊತ್ತಿಲ್ದೇನೆ
ನಮಗ್ ಹಸಿವಾಗ್ತಿದೆ ಅಂತ ಹೇಳಿ ಕರ್ಕೊಂಡೋಗಿ ಕೂರಿಸಿ ಹೊಟ್ಟೆ ತುಂಬಾ ಊಟ ಹಾಕಿದ್ಲಲ್ಲ ಆ ಮಹಾಲಕ್ಷ್ಮಿ ದ್ರೋಹ ಮಾಡ್ಬೋದೇನ? ಮಾಡ್ಬಾರ್ದು ಬಾಸ್, ಮಾಡ್ಬಾರ್ದು. ಏ, ಉಪ್ಪಾಕ್ದವ್ರ ಮನೆಗೆ ದ್ರೋಹ ಬಗಿಬೇಡ ಅನ್ನೋದು ಹಳೆ ಮಾತು. ಅದೇನು ಅಂದ್ರೆ ಒಬ್ಬ ದ್ರೋಹಿಗೆ ಸಹಾಯ ಮಾಡೋದಕ್ಕಿಂತ ಒಬ್ಬ ಒಳ್ಳೆಯವ್ರಿಗೆ ನಿಯತ್ತಾಗಿ ಇದ್ಬಿಟ್ಟು ಹೋಗ್ಬಿಡ್ಬೇಕಂದ್ರ. ಓಕೆ ಬಾಸ್, ಓಕೆ ಬಾಸ್. ಬಾಸ್ ಎಲ್ಲ ಬರ್ದಾಯ್ತು. ಇವತ್ ಪೋಸ್ಟ್ ಆಫೀಸ್ ರಜಾ ಇದೆ, ನಾಳೆ ಪೋಸ್ಟ್ ಆಫೀಸ್ ಓಪನ್ ಆದ್ಮೇಲೆ ನಾನು ತಗೊಂಡೋಗಿ ಹಾಕ್ಬಿಡ್ತೀನಿ ಬಾಸ್. ಬುದ್ಧವಂತ ಬುದ್ಧವಂತ, ನಿನ್ನ ಬುರುಡೆನ ಬಿಚ್ಚಿಕೊಡು, ಈ ಛತ್ರಕ್ಕೆ ಮೂರ್ ರೌಂಡ್ ಹೊಡೆದ್ಬಿಟ್ಟು ಹೊಡೆದಾಕ್ಬಿಡ್ತೀನಿ. ಅಲ್ವೋ, ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗಿದೆ, ಅದನ್ನ ರಾಕೆಟ್ ತರ ಮಡಿಸ್ಕೊಡು, ಹೆಂಗ್ ಬಿಡ್ತೀನಿ ಅಂತ ನೋಡು. ತಗೊಳ್ಳಿ ಬಾಸ್. ಬಾಸ್, ಮದುವೆ ಹೆಣ್ಣು ತಲೆ ಓಡ 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 ಓಡಲೆ ಓಡಲೆ ಓಡಿ ಓಡೋ.